ನೆಹರು ಅವರು ಕೊಡಗಿಗೆ ಬಂದಿರುವಂತಹ ಒಂದು ಚಿತ್ರವನ್ನ ನಾನು ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ ಹಂಚಿಕೊಂಡಿದ್ದೆ. ನಾನು ಇವತ್ತು ಕೊಡಗಿನ ಅಂದಿನ ಸ್ಥಿತಿಗತಿ ಮತ್ತು ಕೊಡಗು ಹೇಗಿತ್ತು ಅಂತ ಹೇಳೋದ್ರ ಬಗ್ಗೆ, ವಿಲೀನ ಹೇಗಾಯ್ತು ಅಂತ ಹೇಳೋದ್ರ ಬಗ್ಗೆ ನೀವು ಹೇಳ್ಕೊಡ್ತೀನಿ. 1834ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬ್ರಿಟಿಷರು ಕೊಡಗನ್ನ ಆಕ್ರಮಣ ಮಾಡ್ಕೊಳ್ತಾರೆ. ಕೊಡಗನ್ನ ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿಸಲ್ಲ, ಅವರು ಮೈಸೂರು ಸಂಸ್ಥಾನಕ್ಕೆ ಕೂಡ ಕೊಡಲ್ಲ. ಕೊಡಗನ್ನೇ ಪ್ರತ್ಯೇಕವಾಗಿ ಆಗಿನ ಕಾಲದಲ್ಲಿ ಬ್ರಿಟಿಷರು 1834ರಲ್ಲಿ ಪ್ರತ್ಯೇಕ ಒಂದು ಕಮಿಷನರೇಟ್ ಆಗಿ ಅವರು ಇಟ್ಕೊಳ್ತಾರೆ. ಇದಕ್ಕೆ ಕರ್ನಲ್ ಫ್ರೇಜರ್ ಅವ್ರನ್ನ ಕಮಿಷನರ್ ಆಗಿ ನೇಮಕ ಕೂಡ ಮಾಡ್ತಾರೆ. 1834ರಿಂದ 1947ರ ತನಕ ಸತತವಾಗಿ ಕೊಡಗಿನಲ್ಲಿ ಸ್ವಾತಂತ್ರ್ಯ ಚಳವಳಿಗಳು ನಡೆಯುತ್ತೆ, ಹಲವಾರು ದಂಗೆಗಳು ನಡೆಯುತ್ತೆ. ಕೊಡಗು ಸ್ವಾತಂತ್ರ್ಯಕ್ಕೋಸ್ಕರ, ಸ್ವರಾಜ್ಯಕ್ಕೋಸ್ಕರ ಪುನಃ ಹೋರಾಡುತ್ತೆ. 1947ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೊಡಗು ಕಂಟಿನ್ಯೂ ಆಗುತ್ತೆ. ಈ ಬ್ರಿಟಿಷರು ಯಾವ ರೀತಿಯಾಗಿ ಕೊಡಗನ್ನು ಒಂದು ರಾಜ್ಯವಾಗಿ ಮಾಡಿದರು, ಅದೇ ರಾಜ್ಯ ಅದು ಮುಂದಕ್ಕೆ ಕಂಟಿನ್ಯೂ ಆಗಿ ಹೋಗುತ್ತೆ. ಐತಿಹಾಸಿಕವಾಗಿ ನೋಡೋದಾದರೆ, ಕೊಡಗು ಮೈಸೂರು ಸಂಸ್ಥಾನದ ಅಂಡರಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ. ಕೊಡಗು ಒಂದು ಪ್ರತ್ಯೇಕ ರಾಜ್ಯ ಮನೆತನವನ್ನು ತನ್ನದೇ ರೀತಿಯಲ್ಲಿ ಅದು ಗುರುತಿಸ್ಕೊಂಡಿದೆ. ಅದೇ ರೀತಿಯಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, 1947ರಲ್ಲಿ ಇಲ್ಲಿಗೆ ಒಂದು ಚೀಫ್ ಕಮಿಷನರ್ ಅವ್ರನ್ನ ಅಪಾಯಿಂಟ್ ಮಾಡ್ತಾರೆ ಕೊಡಗು ರಾಜ್ಯವನ್ನು ನೋಡ್ಕೊಳ್ಳೋಕ್ಕೆ. ಅವರು ಕೊಡಗನ್ನು ಒಂದು ಪ್ರತ್ಯೇಕ ರಾಜ್ಯವನ್ನಾಗಿ ನೋಡ್ಕೊಂಡಿರ್ತಾರೆ. ಆದರೆ 1950ರ ಈ ಆಸುಪಾಸಿನಲ್ಲಿ ಏನಾಗುತ್ತೆ ಅಂದರೆ, ಹಲವಾರು ಧರಣಿಗಳು, ಪ್ರತಿಭಟನೆಗಳು ನಡೆಯುತ್ತೆ. ಭಾಷಾವಾರು ಪ್ರಾಂತ್ಯಗಳನ್ನು ರಚಿಸಬೇಕು ಅಂತೇಳಿ ಹಲವಾರು ಹೋರಾಟಗಳು ನಡೆಯುತ್ತೆ, ಭಾಷಾವಾರು ಪ್ರಾಂತ್ಯಗಳು ರಚನೆ ಆಗುತ್ತೆ. 1952ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಕೊಡಗು ರಾಜ್ಯದಲ್ಲಿ ಒಂದು ಡೆಮೋಕ್ರೆಟಿಕ್ ಅಥವಾ ಪ್ರಜಾಪ್ರಭುತ್ವವಾಗಿರುವಂತಹ ಒಂದು ಚುನಾವಣೆ ನಡೆಯುತ್ತೆ. ಕಾಂಗ್ರೆಸ್ ಪಕ್ಷ ಮತ್ತು ವಿರೋಧ ಪಕ್ಷ, ಕಾಂಗ್ರೆಸ್ ಕಮ್ಯುನಿಸ್ಟ್ ಪಕ್ಷ ಮತ್ತು ತಕಡಿ ಪಕ್ಷ ಅಂತ ಹೇಳುವಂಥ ಒಂದು ಸ್ವಾತಂತ್ರ್ಯ ಪಕ್ಷ ಕೂಡ ಈ ಒಂದು 1952ರೇ ಚುನಾವಣೆಯಲ್ಲಿ ಪಾಲ್ಗೊಳ್ಳುತ್ತೆ. ಈ ವಿಷಯವನ್ನು ಇದರಲ್ಲಿ ನೀವು ಒಂದು ವಿಚಾರ ಗಮನದಲ್ಲಿ ಇಟ್ಕೋಬೇಕು. 1952ರಲ್ಲಿ ಚುನಾವಣೆ ನಡೆದಾಗ ಕಾಂಗ್ರೆಸ್ ಅವರು ಕೊಡಗು ರಾಜ್ಯವನ್ನು ಮೈಸೂರು ಸಂಸ್ಥಾನದೊಂದಿಗೆ ವಿಲೀನ ಮಾಡಲು ಅವರು ಈ ಚುನಾವಣೆಯನ್ನು ಫೈಟ್ ಮಾಡ್ತಾರೆ. ಆದರೆ ಕಾಂಗ್ರೆಸ್ಸಿನಲ್ಲೇ ಇದ್ದಂತಹ ಕೊಡಗಿನ ಗಾಂಧಿ ಅಂತ ಕರೆಯಲ್ಪಡುವಂತಹ ಪಂದ್ಯಂಡ ಬೆಳೆಭಜನ್ ಅವರು ಆಗಿನ ನಮ್ಮ ಪ್ರಧಾನಿ ಜವಾಹರಲಾಲ್ ನೆಹರು ಅವರಿಗೆ ಪತ್ರವನ್ನು ಕೂಡ ಬರೀತಾರೆ, ಕೊಡಗು ರಾಜ್ಯವನ್ನು ದಯವಿಟ್ಟು ವಿಲೀನ ಮಾಡಬೇಡಿ ಅಂತೇಳಿ. ಈ ವಿಚಾರದಲ್ಲಿ ಅವರಿಗೆ ಒಂದು ಒಳ್ಳೆಯ ಉತ್ತಮವಾದಂಥ ಸ್ಪಂದನೆ ದೊರಕದ ಹಿನ್ನೆಲೆಯಲ್ಲಿ ಅವರೇನು ಮಾಡ್ತಾರೆ ಅಂದರೆ, ಕಾಂಗ್ರೆಸ್ಸನ್ನು ಆ ಟೈಮಲ್ಲಿ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದಂಥ ಹೋರಾಟಗಾರ, ಕಾಂಗ್ರೆಸ್ನನ್ನು ಬಿಟ್ಟು ಭಾರತ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ತಕಡಿ ಪಕ್ಷ ಅಂತ ಹೇಳುವಂತಹ ಒಂದು ವಿರೋಧ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಒಂದು ವಿಲೀನ ಪ್ರಕ್ರಿಯೆ ಏನಿದೆ ಇದನ್ನು ವಿರೋಧಿಸಬೇಕು, ಕೊಡಗು ಪ್ರತ್ಯೇಕ ರಾಜ್ಯವಾಗಿ ಇರಬೇಕು ಅಂತ ಹೇಳುವಂತ. ಕೊಡಗಿನ ಗಾಂಧಿ ಅಂತ ಹೇಳುವಾಗ ಹೇಳಿಕೊಂಡಂತಹ ಒಬ್ಬ ವ್ಯಕ್ತಿಯನ್ನು ಕಾಂಗ್ರೆಸ್ ಪಕ್ಷ ಅಂದಿನ ಕಾಲದಲ್ಲಿ ಉಳಿಸ್ಕೊಂಡಿಲ್ಲ ಅಂತ ಹೇಳಿದರೆ, ಕಾಂಗ್ರೆಸ್ ಪಕ್ಷ ಯಾವ ಒಂದು ರೀತಿಯ ಒಂದು ಸದಸ್ಯತ್ವವನ್ನು ಆಗಿನ ಟೈಮ್ನಲ್ಲಿ ಇಟ್ಕೊಂಡಿತ್ತು ಅಂತ ಹೇಳೋದಕ್ಕೆ ಇದೊಂದು ಸ್ಪಷ್ಟವಾದಂಥ ಉದಾಹರಣೆ ಆಗುತ್ತೆ. ಇನ್ನೊಂದು ವಿಚಾರ ಏನು ಅಂದರೆ, 1952ರಲ್ಲಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಗೆದ್ದು 1952, 1953, 1954 ಹೀಗೆ ಹಲವಾರು ಕಮಿಷನ್ಗಳು ಕೇಂದ್ರ ಸರ್ಕಾರದಿಂದ ಬರುತ್ತೆ. ಇಲ್ಲಿ ನೋಡ್ತಾರೆ ಕೊಡಗು ರಾಜ್ಯ ಬೇಕಾ ಬೇಡ ಅಂತ ಹೇಳೋದನ್ನ ಅವರು ತೀರ್ಮಾನ ಮಾಡಬೇಕು ಅಂತೇಳಿ ಅವ್ರು ಬಂದು ಕಮಿಷನ್ಗಳು ರಿಪೋರ್ಟ್ಗಳು ಕೊಡ್ತಾರೆ. ಹಲವಾರು ಕಮಿಷನ್ಗಳು ಹೇಳುತ್ತೆ ಕೊಡಗು ತುಂಬ ಚೆನ್ನಾಗಿದೆ, ರಾಮ್ ರಾಜ್ಯವಾಗಿದೆ, ಇಲ್ಲಿ ಮೆಡಿಕಲ್ ಫೆಸಿಲಿಟೀಸ್ ಡೆಲ್ಲಿ ಬಿಟ್ಟರೆ ಇಲ್ಲೇ ಹೈಯೆಸ್ಟ್ ಚೆನ್ನಾಗಿರೋದು, ಇಲ್ಲಿ ಜನರು ಸುಖಕರವಾಗಿದ್ದಾರೆ. ಸ್ವತಃ ಆಗಿನ ಗೃಹ ಮಂತ್ರಿಯಾಗಿದ್ದಂತಹ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಅಂದು ಸಂಸತ್ತಿನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದಾಗ ವಿರೋಧ ಪಕ್ಷದವರು, ಭಾರತ ದೇಶದಲ್ಲಿ ಎಲ್ಲಾದರೂ ಒಂದು ರಾಮರಾಜ್ಯದ ಪರಿಕಲ್ಪನೆ ಇರುವಂತಹ ಒಂದು ರಾಜ್ಯ ಇದೆಯಾ ಅಂತ ಕೇಳಿದಾಗ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಹೇಳ್ತಾರೆ, ಕೊಡಗು ಅಂತ ಹೇಳುವಂಥ ಒಂದು ಸಂಸ್ಥಾನ ಇದೆ, ಕೊಡಗು ಅಂತ ಹೇಳುವಂತಹ ಒಂದು ಪ್ರತ್ಯೇಕ ರಾಜ್ಯ ಇದೆ, ಈ ರಾಜ್ಯ ಇವತ್ತು ಭಾರತ ದೇಶದಲ್ಲಿ ಒಂದು ರಾಮರಾಜ್ಯವಾಗಿದೆ ಅಂತ ಹೇಳೋದಕ್ಕೆ ಅವರು ಇಷ್ಟಪಡ್ತಾರೆ, ಹೇಳ್ತಾರೆ ಕೂಡ. ಇದು ಹೆಮ್ಮೆಯ ವಿಚಾರ. ಆದರೆ ಕೊನೆಯದಾಗಿ ಬಂದಂಥ ಒಂದು ಕಮಿಷನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅವರು ಒಂದು ರಿಪೋರ್ಟ್ ಕೊಡ್ತಾರೆ 1956 ಆಸುಪಾಸಿನಲ್ಲಿ, 52ರ ನಂತರ ಇದಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಕೊಡಗು ಪ್ರತ್ಯೇಕ ರಾಜ್ಯವನ್ನು ಸಿ ರಾಜ್ಯವಾಗಿ ಘೋಷಣೆ ಮಾಡಿ ಇದನ್ನು ನಾವು ಪಕ್ಕದಲ್ಲಿರುವಂತಹ ನೆರೆಯ ಮೈಸೂರು ರಾಜ್ಯಕ್ಕೆ ಸೇರಿಸೋದು ಒಳ್ಳೆಯದು ಅಂತ ಹೇಳುವಂಥದ್ದು ಅವರು ಒಂದು ಅಭಿಪ್ರಾಯ ಪಡ್ತಾರೆ. 1956 ನವೆಂಬರ್ 1ರಂದು ಕೊಡಗು ಪ್ರತ್ಯೇಕ ಕೊಡಗು ರಾಜ್ಯ ಏನಾಗುತ್ತೆ, ಕರ್ನಾಟಕದೊಂದಿಗೆ ವಿಲೀನವಾಗುತ್ತೆ. ಅಂದರೆ ಆ ಅಂದಿನ ಕಾಲದಲ್ಲಿ ಮೈಸೂರು ರಾಜ್ಯಕ್ಕೆ ವಿಲೀನ ಆಗುತ್ತೆ. ಆದರೆ ಇಲ್ಲಿ ವಿಚಾರ ಏನು ಅಂತ ಹೇಳಿದ್ರೆ, ಈ ವಿಲೀನ ಪ್ರಕ್ರಿಯೆಯ ಬಗ್ಗೆ ಹಲವಾರು ಸಂಶಯಗಳು ಹುಟ್ಟುತ್ತೆ. ಮೊದಲಿನದೇನು ಅಂದರೆ, ನಾವು ಈ ವಿಲೀನ ಪ್ರಕ್ರಿಯೆಯನ್ನು ಜನ ಅಭಿಪ್ರಾಯ ಸಂಗ್ರಹ ಮಾಡಿ ಮತ್ತೆ ಇದನ್ನು ಮಾಡಬೇಕು ಅಂತ ಹೇಳುವಂಥದ್ದು ಕೆಲವರ ವಾದ. ಈ ವಿಲೀನ ಪ್ರಕ್ರಿಯೆ, ನಾವು ಮೈಸೂರು ರಾಜ್ಯದೊಳಗಡೆ ಕರ್ನಾಟಕ ರಾಜ್ಯಕ್ಕೆ ಕೊಡಗು ಪ್ರತ್ಯೇಕ ರಾಜ್ಯ ಸೇರಬೇಕಿತ್ತು ಬೇಡ ಅಂತ ಹೇಳೋ ವಿಚಾರವನ್ನು ಜನರ ಮುಂದೆ ಇಡಬೇಕಿತ್ತು, ಜನರ ಅಭಿಪ್ರಾಯವನ್ನು ತಿಳ್ಕೊಂಡು ಮತ್ತೆ ಅದನ್ನು ಸಂಸತ್ತಿನಲ್ಲಿ ಇರ್ಬೋದು, ಶಾಸನ ಸಭೆಯಲ್ಲಿರ್ಬೋದು, ಇದರ ಬಗ್ಗೆ ವಿಚಾರ ಎತ್ಕೋಬೋದಿತ್ತು ಅಂತ ಹೇಳುವಂಥದ್ದು ಹಲವಾರು ಹಿರಿಯರ ಅಭಿಪ್ರಾಯ, ಅಂದಿನ ಸಮಯದಲ್ಲಿ ಇದ್ದಂಥ ಹಿರಿಯರ ಅಭಿಪ್ರಾಯ. ಆದರೆ ಅಂದಿನ ವಿಚಾರ
ನಂತರದಲ್ಲಿ ನೀವು ನೆನ್ಪಿಟ್ಕೊಂಡ್ರೆ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದ್ರೆ ಈ ಒಂದು ವಿಲೀನ ಪ್ರಕ್ರಿಯೆ ಅರ್ಜೆಂಟಿನಲ್ಲಿ ಬೇಗ ಬೇಗ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಆಗೋಯ್ತು. ಮುಖ್ಯವಾಗಿ ಏನು ಆಯಿತು ಅಂದರೆ ಆಗಿನ ಕಾಲದಲ್ಲಿ ಕೊಡಗು ರಾಜ್ಯದಲ್ಲಿ 24 ಸಂಸದ ಶಾಸಕರಿದ್ದರು, ಎಮ್ ಎಲ್ ಎಗಳಿದ್ರು, ಒಬ್ಬರು ಗೃಹಮಂತ್ರಿ ಇದ್ರು, ಒಬ್ಬರು ಮುಖ್ಯಮಂತ್ರಿ ಇದ್ರು, ಚೀಫ್ ಕಮಿಷನರೇಟ್ ಇದ್ರು, ವಿಧಾನಸಭೆ ಇತ್ತು. ಈ ರೀತಿಯ ಒಂದು ಸಭೆ ಇರುವಾಗ ನಮಗೆ ರಾಜ್ಯಸಭೆಗೆ ಒಬ್ಬರು ಮೆಂಬರು ಮತ್ತು ಲೋಕಸಭೆಗೆ ಒಂದು ಮೆಂಬರ್ಗಳಿದ್ದರು. ಇಷ್ಟೆಲ್ಲ ಇರಬೇಕಾದ್ರೂ ಕೂಡ ಜನಾಭಿಪ್ರಾಯ ಸಂಗ್ರಹ ಮಾಡದೆ ಏಕಾಏಕಿ ಶಾಸಕರು ತಮ್ಮ ಅಭಿಪ್ರಾಯದಲ್ಲಿ ಒಂದು ಶಾಸನ ಸಭೆಯಲ್ಲಿ ಒಂದು ಮಂಡನೆಯನ್ನು ಮಾಡಿ ವಿಲೀನ ಪ್ರಕ್ರಿಯೆ ಮಾಡಿ ಕೊಡಗು ರಾಜ್ಯವನ್ನು, ಇವತ್ತು ನಿನ್ನೆ ಕೊಡಗು ರಾಜ್ಯವಾಗಿತ್ತು, ಇವತ್ತು ಅದು ಮೈಸೂರು ಸಂಸ್ಥಾನದ ಒಂದು ಸಣ್ಣ ಜಿಲ್ಲೆ ಆಯಿತು ಅಂತ ಹೇಳೋ ರೀತಿಯಲ್ಲಿ ಮಾಡಿದ್ರು ಅಂತ ಹೇಳಿದ್ರು. ಹಲವಾರು ಜನರು ಸಂಶಯಾಸ್ಪದವಾಗಿದ್ದಾರೆ. ಇದರಿಂದಾಗಿ ನಿರಂತರವಾಗಿ ಪ್ರತ್ಯೇಕ ಹೋರಾಟ ಕೂಡ ಕೊಡಗಿನಲ್ಲಿ ನಡೀತಾ ಬಂತು. ಸಿ ರಾಜ್ಯಗಳು ಯಾವುದಿತ್ತು ಭಾರತ ದೇಶದಿನ ಆಗಿನ ಕಾಲದಲ್ಲಿ ಸಿ ರಾಜ್ಯಗಳು ಯಾವುದಿತ್ತು, ಈ ರಾಜ್ಯಗಳಿಗೆ ಎರಡು ಆಪ್ಷನ್ಸ್ಗಳು ಕೊಟ್ಟಿದ್ರು. ನೀವು ಇಂಡಿಪೆಂಡೆಂಟ್ ಆಗಿ ಇರೋಕ್ಕಾಗಲ್ಲ, ನೀವು ಪಕ್ಕದಲ್ಲಿರುವಂಥ ಯಾವುದಾದ್ರೂ ನೆರೆಯ ದೊಡ್ಡ ರಾಜ್ಯಕ್ಕೆ ನೀವು ಸೇರ್ಕೋಬೇಕು ಅಂತ. ಅಂಥ ವಿಚಾರದಲ್ಲಿ ಕೊಡಗಿನ ಆಗಿನ ಮುಖ್ಯಮಂತ್ರಿ ಆಗಿರುವಂಥ ಚೆಪ್ಪುಡಿರ ಪುಣಚನ ಅವರ ಒಂದು ಆಪ್ತರು ಒಂದು ಅಭಿಪ್ರಾಯವನ್ನು ಹಂಚ್ಕೋತಾರೆ. ಅವ್ರು ಹೇಳ್ತಾರೆ ಆ ಸಂದರ್ಭದಲ್ಲಿ ಕೊಡಗು ರಾಜ್ಯದ ಮುಖ್ಯಮಂತ್ರಿಗೆ ಏನು ಆಪ್ಷನ್ ಇತ್ತು ಅಂತ ಹೇಳಿದ್ರೆ ಒಂದೋ ಕರ್ನಾಟಕ ಜೊತೆ ಸೇರ್ಕೋಬೇಕಿದ್ರು ಇಲ್ಲ ಕೇರಳ ಜೊತೆ ಸೇರ್ಕೋಬೋದಿತ್ತು. ಇಂಡಿಪೆಂಡೆಂಟ್ ಆಗಿರುವಂಥ ಮಾತೇ ಇರಲಿಲ್ಲ. ಆದರೆ ಇದನ್ನು ಕೇರಳಕ್ಕೆ ಸೇರಿಸೋದಕ್ಕಿಂತ ಒಳ್ಳೆಯದು ಕರ್ನಾಟಕಕ್ಕೆ ಸೇರಿಸೋದು ಅಂತ ಹೇಳುವಂಥದ್ದು ಕರ್ನಾಟಕ ಸೇರಿಸ್ತಾರೆ. ಇವತ್ತಿನ ಕೊಡಗಿನ ಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅಂದಿನ ಕೊಡಗು ರಾಜ್ಯ ಇದ್ದಿದ್ರೆ ಇವತ್ತು ಕೊಡಗು ಯಾವ ಮಟ್ಟೆಯಲ್ಲಿ ಬೆಳಿಬೋದಿತ್ತು ಅಂತ ಹೇಳೋದಕ್ಕೆ ಹಲವಾರು ಉದಾಹರಣೆಗಳಿದೆ. ಅಂದಿನ ಪಾರ್ಟ್ ಸಿ ಸ್ಟೇಟ್ಗಳಾಗಿರುವಂತಹ ಮಣಿಪುರ ಇರ್ಬೋದು ಮತ್ತು ಹಿಮಾಚಲ ಪ್ರದೇಶ ಇರ್ಬೋದು, ಇಂಥ ರಾಜ್ಯಗಳೆಲ್ಲ ಇವಾಗ ಮತ್ತೆ ರಾಜ್ಯಗಳಾಗಿದೆ, ಪೂರ್ಣ ರಾಜ್ಯಗಳಾಗಿದೆ. ಆದರೆ ಕೊಡಗು ಅವತ್ತು ಪಾರ್ಟ್ ಸಿ ಸ್ಟೇಟ್ ಆಗಿದ್ರು ಕೂಡ ಗೋವಾಗಿಂತ ದೊಡ್ಡ ರಾಜ್ಯವಾಗಿದ್ದರೂ ಕೂಡ ರೆವಿನ್ಯೂಲ್ಲಿ ಇರೋ ಬರೋ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ತುಂಬ ಒಂದು ರಿಚ್ ಆಗಿದ್ದಂತಹ ಒಂದು ರಾಜ್ಯವನ್ನು ಕಳ್ಕೊಂಡಿರುವಂಥದ್ದು ಕೊಡಗಿನ ಮಟ್ಟಕ್ಕೆ ಒಂದು ರೀತಿಯವಾಗಿ ಅದು ದುಃಖಕರ ವಿಷಯ. ಕೊಡಗಿನ ಒಂದು ಐಡೆಂಟಿಟಿಯ ವಿಚಾರಕ್ಕೆ ಬಂದಾಗ ಅದೊಂದು ದುಃಖಕರ ಆದಂಥ ವಿಚಾರ. ಏನಕ್ಕೆಂದರೆ ಈ 24 ಶಾಸಕರು ಯಾವುದು ಕೊಡಗಿನ ಸಭೆಯಲ್ಲಿದ್ದರು, ಕೊಡಗಿನ ವಿಧಾನಸಭೆಯಲ್ಲಿದ್ದರು, ಈ 24 ಶಾಸಕರು ಹಲವಾರು ಕೊಡಗಿನ ಮೂಲ ನಿವಾಸಿ ಜಾತಿ ಜನಾಂಗದವರು ಇದ್ದರು, ಮತ್ತು ಹಲವಾರು ಇಲ್ಲಿಯ ಒಂದು ಆದಿವಾಸಿಗಳು ಇರ್ಬೋದು, ಇವರೆಲ್ಲರೂ ಕೂಡ ಶಾಸಕರಾಗಿ ಅಲ್ಲಿ ಹೋಗಿ ಅವರು ಕೂರ್ತಿದ್ರು ಮಡಿಕೇರಿಯ ಕೋಟೆಯೊಳಗಡೆ. ಈಗಲೂ ಕೂಡ ವಿಧಾನಸಭೆ ಸಭಾಂಗಣ ಇದೆ, ಅದನ್ನು ನೀವು ಹೋಗಿ ನೋಡಿ ದಯವಿಟ್ಟು. ಈಗ ಏನಾಗಿದೆ ಅಂತ ಹೇಳಿದ್ರೆ ಮೂರಿದ್ದಂತಹ ಶಾಸಕರ ಕ್ಷೇತ್ರವನ್ನು ಎರಡು ಮಾಡಿದ್ದಾರೆ. ಇನ್ನು ಕೆಲವು ವರ್ಷಗಳಲ್ಲಿ ಅದು ಒಂದಾಗ್ಬೋದು. ಆದರೆ ಇವತ್ತೇನಾಗಿದೆ ಅಂತ ಹೇಳಿದರೆ ಇಲ್ಲಿಯ ಮೂಲ ನಿವಾಸಿಗಳು ಯಾರು ಶಾಸಕರಾಗಿ ಹೋಗಿ ಶಾಸನ ಸಭೆಯಲ್ಲಿ ಕೂರ್ತಿದ್ರು ಅವರು ಇನ್ನು ಮುಂದೆ ಇಲ್ಲಿ ಕೂರಕ್ಕಾಗಲ್ಲ. ಆ ಥರದ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಕೊಡಗಿನಲ್ಲಿ. ಕೊಡಗಿನ ಪರಿಸರದ ವಿಚಾರದಲ್ಲಿ ತಗೊಂಡ್ರು ಕೊಡಗು ರಾಜ್ಯವಾಗಿದ್ದರೆ ಇಲ್ಲಿಯ ಪರಿಸರದ ಸೂಕ್ಷ್ಮತೆಯನ್ನು ಅಭಿವೃದ್ಧಿ ವಿಚಾರವನ್ನು ಅರ್ಥ ಮಾಡಿಕೊಂಡು ಇಲ್ಲಿಗೆ ಅಭಿವೃದ್ಧಿ ಯೋಜನೆಗಳನ್ನು ತಗೋಬರ್ತಿತ್ತು ಹೇಳುವಂಥದ್ದು ನನ್ನ ಒಂದು ಅಭಿಪ್ರಾಯ. ಅಂದಿನ ಕಾಲದಲ್ಲಿ ಕೊಡಗು ರಾಜ್ಯ ಯಾವುದಿತ್ತು, ಈ ರಾಜ್ಯದಲ್ಲಿ ಆಡಳಿತ ಭಾಷೆ ಕನ್ನಡವಾಗಿಯೇ ಇತ್ತು. ಕನ್ನಡ ಭಾಷೆಯೊಂದಿಗೆ ಕೊಡವ ಭಾಷೆ ಕೂಡ ಇತ್ತು. ಕೊಡವ ಭಾಷೆಯನ್ನು ಲಿಪಿಯ ರೀತಿಯಲ್ಲಿ ಬಳಸುತ್ತಿದ್ದಂಥದ್ದು ಕೂಡ ಕನ್ನಡದಲ್ಲಿ. ಆ ರೀತಿಯಾಗಿ ನೋಡೋದಾದರೆ ಕೆಲವರ ಅಭಿಪ್ರಾಯ ಏನು ಅಂದರೆ ಕನ್ನಡ ಇಲ್ಲಿ ಅತಿ ಹೆಚ್ಚು ಜನ ಮಾತಾಡುವಂಥ ಭಾಷೆ. ಕೊಡವ ಭಾಷೆಯು ಕೂಡ ಲಿಪಿಯನ್ನು ಕನ್ನಡದಿಂದನೇ ತಗೊಂಡು ಬರಿತಾ ಇತ್ತು. ಈ ರೀತಿಯಾಗಿರುವಾಗ ಕರ್ನಾಟಕದೊಂದಿಗೆ ಸೇರಿರುವಂಥದ್ದು ಒಳ್ಳೆಯದು ಅಂತ ಹೇಳುವಂಥದ್ದು ಕೆಲವರ ಅಭಿಪ್ರಾಯ. ಇನ್ನು ಕೆಲವರ ಅಭಿಪ್ರಾಯ ಏನು ಅಂದರೆ ಕರ್ನಾಟಕದೊಂದಿಗೆ ಸೇರಿ ವಿಶಾಲ ಕರ್ನಾಟಕದಲ್ಲಿ ನಾವು 10 ಜಿಲ್ಲೆಗಳಲ್ಲಿ ನಾವು ಕೂಡ ಒಬ್ಬರು ರೆವಿನ್ಯೂ ಜನರೇಷನ್ನಲ್ಲಿ ಅಂಥ ಒಂದು ಜಿಲ್ಲೆ ಈ ರೀತಿಯ ಒಂದು ಪ್ರಾಬ್ಲಮ್ಗಳು ಇವತ್ತು ರೋಡ್ಗಳಿಲ್ಲ, ಮೂಲ ಸೌಕರ್ಯಗಳಿಲ್ಲ, ಮೂಲ ನಿವಾಸಿಗಳ ಅಸ್ತಿತ್ವಕ್ಕೆ ಧಕ್ಕೆಯಾಗಿರುವಂಥ ಹಲವಾರು ವಿಚಾರಗಳಿದೆ. ಈ ರೀತಿಯ ಸಮಸ್ಯೆಗಳನ್ನು ನೋಡಿದಾಗ ಕೊಡಗು ರಾಜ್ಯ ಒಳ್ಳೆಯದಿತ್ತು ಅಂತ ಹೇಳ್ತಾರೆ. ವಿಷಯ ಏನು ಅಂದರೆ ನಾನಿಲ್ಲಿ ಯಾವುದನ್ನು ಡಿಸಿಷನ್ಸ್ ತೊಗೊಳಕ್ಕೆ ಬಂದಿಲ್ಲ, ನಾನು ನನ್ನ ಅಭಿಪ್ರಾಯವನ್ನು ಹೇಳ್ತಾ ಇಲ್ಲ. ಇಲ್ಲಿ ವಿಚಾರಗಳು ಯಾವ ರೀತಿ ನಡೆದಿದೆ, ಯಾವ ರೀತಿಯಾಗಿ ಬೇರೆಯವರ ಅಭಿಪ್ರಾಯವನ್ನು ಹೇಳಿದ್ದಾರೆ ಅಂತ ಹೇಳೋ ಅದರ ಬಗ್ಗೆ ನಾನು ನಿಮಗೆ ಅನಿಸಿಕೆಯನ್ನು ಹೇಳ್ಕೊಂಡಿದ್ದೀನಿ ಅಷ್ಟೇ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.